ಕೋಳಿ ಕುಯ್ಯ ಕೆತ್ ಮಸ್ತ್ ತಕ್ಕಂಡೆ ಮೊಂಟಾಗಿತ್ತು, ತಟ್ಟಿಸ್ಕೊಟ್ಟೋಗ ಮಾತ್ ಬಂದೆ ತಗೊಳ್ಳೋಣ ತಟ್ಕೊಂಡು. ಈ ಲಾರಿಗಳಲ್ಲಿ ಇದ್ರಲ್ಲಿ ಹೋಗ್ತಿದ್ರಲ್ಲ ಅದೆಲ್ಲ ಮಾರ್ಕೆಟ್ಗಳಿಗೆ ತರಕಾರಿ ಅದು ತುಂಬ್ಕೊಂಡ್ ಬರ್ತಿದ್ದಾರೆ, ಅದು ಲೈಟು ಡಿಮ್ ಅಂಡ್ ಡಿಪ್ ಆಗ್ತಿತ್ತಲ್ಲ, ಯಾವ್ದೋ ಗಾಡಿ ಬೀದೋಗದೆ ಅಂತ ಕೆಳಗಿಳ್ದೋಗಿರೋದೆಲ್ಲ ಅಲ್ಲಿ ನಿಲ್ಸ್ಬಿಟ್ಟು ಅವ್ರು ಗಾಡಿಗಳನ್ನ ನಿಲ್ಸ್ಬಿಟ್ಟು ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಇವ್ರು ಎಷ್ಟೊತ್ತಿಗೆ ಬಿದ್ದರು ಅಂತ ಯಾರಿಗೂ ಗೊತ್ತಿಲ್ಲ. ಶುಕ್ರವಾರ ದಿವಸನೇ ಹೊಟ್ಟೋ ನಮ್ಮನೆ ಲಕ್ಷ್ಮೀ ಹೋದಂಗೆ ಹೊಟ್ಟೋದ್ರು ಹೊತ್ತಾಗಿ. ನಾವು ಫಸ್ಟು ಬಾಡಿಗೆಗೆ ಬಂದ್ವಿ ಇಲ್ಲಿ, ಹಾ ಬಾಡಿಗೆಗೆ ಇದ್ವಿ. ನಮ್ಮ ಮನೆಯವರು 2012 ಅಲ್ವಾ ಸತ್ತಿದ್ದು, ಇವನು ಹುಟ್ಟಿದಾಗ 2011 ನಾವೇ ತೊಗೊಂಡ್ವಿ, ಅದು ಲೋನ್ ಮಾಡಿ ತೊಗೊಂಡ್ವಿ ಜನತಾ ಸೇವಾ ಬ್ಯಾಂಕಲ್ಲಿ ಲೋನ್ ಮಾಡಿ ಇದನ್ನ 12 ಲಕ್ಷಕ್ಕೆ ಕೊಂಡ್ಕೊಂಡ್ವಿ. ಆವಾಗಿಂದ ನಮ್ಮ ಸ್ವಂತ ಆಯಿತು. ಆಮೇಲೆ ಇವ್ರು ತೀರೋಗ್ಬಿಟ್ರು ಅವ ಲೋನು ನಮಗೆ ಬ್ಯಾಂಕ್ ಕಡೆಯಿಂದ ತೀರ್ತು, ಜನತಾ ಸೇವಾ ಬ್ಯಾಂಕು ಅವರು ಇನ್ಸೂರೆನ್ಸ್ ಅಂತ ಮಾಡಿಸ್ಕೋತಾರೆ ಆ ಬ್ಯಾಂಕಲ್ಲಿ. ಇವ್ರು ತೀರೋದ್ಮೇಲೆ ನಮ್ಗೆ ಅದ್ರದ್ದು ಇನ್ಸೂರೆನ್ಸ್ ಹಣ ಬಂತು, ಅದು ನನಗೆ ಸೇವ್ ಆಯಿತು. ಅಲ್ಲಿ ಬ್ಯಾಂಕ್ ಸಾಲ ತೀರ್ತು, ಇಲ್ಲಾಂದರೆ ನನ್ನ ಕೈಯಿಂದ ಕಟ್ಟಬೇಕಾಗಿತ್ತು. ನಾನು 7 ಲಕ್ಷ ತೊಗೊಂಡಿದ್ವಿ, 7 ಲಕ್ಷ ಬ್ಯಾಂಕ್ ಕಡೆಯಿಂದನೇ ತೀರೋಯ್ತು. ಇಲ್ಲ ಇಲ್ಲ ಇಲ್ಲ, ಅದು ಕಟ್ಟಬೇಕು ಅಂದರೆ ನನಗೆ ಎಷ್ಟು ಕಷ್ಟ ಆಗ್ತಿತ್ತು. ತಿಂಗಳ 10,000-12,000 ಕಟ್ತಾಯಿದ್ರು ನಮ್ಮನೆಯವರು ಲೋನ್ ತೊಗೊಂಡಿದ್ದಾಗ. ಅವ್ರು ತೀರೋದ್ಮೇಲೆ ಎಲ್ಲಿಂದ ಕಟ್ಟೋದು, ಹಂಗೆ ಉಳಿಸ ಹಂಗೆ ಪೆಂಡಿಂಗ್ ಇತ್ತು. ಸರಿ, ಆ ಬ್ಯಾಂಕ್ ಕಡೆಯಿಂದ ಇನ್ಸೂರೆನ್ಸ್ ಇತ್ತಲ್ಲ ಅದಲ್ಲಿ ಕ್ಲಿಯರ್ ಆಯಿತು. ಪೆನ್ಷನ್ ನಮ್ಮನೆಯವ್ರಿಗೆ ಅವ್ರ ರೀಸನ್ ತೊಗೊಂಡಾಗ 3,000 ಚಿಲ್ಲರೆ ಏನೋ ಬರ್ತಿತ್ತು ಅವ್ರಿಗೆ, ಈಗ ನನಗೆ 9,000 ಬರುತ್ತೆ, 9,000-9,500 ಏನೋ ಬರುತ್ತೆ. ಅದರಲ್ಲೇ ನಂದು ಇದೆಲ್ಲ, ನನ್ನ ಟ್ಯಾಬ್ಲೆಟ್ಸು ಖರ್ಚು, ಹಂಗು ಬಿ ಪಿ ಶುಗರ್ ಎಲ್ಲ ಇದೆ, ಥೈರಾಯ್ಡ್ ಎಲ್ಲ ಇದೆ. ಅದಕ್ಕೆ ಟ್ಯಾಬ್ಲೆಟ್ಸ್ಗೆ ಮನೆ ಮೇಂಟೇನು, ಕರೆಂಟ್ ಬಿಲ್, ಲೈಟ್ ಬಿಲ್, ಇದು ವಾಟರ್ ಬಿಲ್ ಎಲ್ಲ ಅದೇ, ಅದೆಲ್ಲ ಮೇಂಟೈನ್ ಮಾಡೋ. ಬೆಳಕು ಬರೋದೇ ಇದರಿಂದ. ಏ ತಮಾಷೆ ಮಾ ಬೆಳಕಲ್ಲ ಇದರಿಂದ. ಆಕ್ಸಿಡೆಂಟ್ ಆಗಿದ್ದು ಅವರು ಈ ಲಕ್ಕುಮಿ ಸೀರಿಯಲ್ದು ಶೂಟಿಂಗ್ ಇತ್ತು ಅವತ್ತು, ಲಕ್ಕುಮಿ ಸೀರಿಯಲ್ ಬರ್ತಿತ್ತಲ್ಲ ಅದು ಶೂಟಿಂಗ್ ಮುಗಿಸ್ಕೊಂಡು ಕನಕಪುರದ ಹತ್ರ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು. ಯಾರ್ದೋ ಬರ್ತಡೇ ಅಂತೆ ಗೊತ್ತಿಲ್ಲ ಅದು ನನಗೆ. ಅವರು ನನ್ನ ಅಮ್ಮ ನಮ್ಮನೆಯವ್ರು ಸಾಯೋದಕ್ಕಿಂತ 1 ವರ್ಷ ಮುಂಚೆ ಇವನಿಗೆ ಬರ್ತಡೇ ಮಾಡಿದ್ವಿ ನಾವು, 1 ವರ್ಷದ ಬರ್ತಡೇ. ಅವ್ರು ಬರ್ತಿದ್ರಂತೆ, ಅವ್ರ ಪಾಪದ ಬರ್ತಡೇ ಇತ್ತಂತೆ. ನಾನು ಇವನಿಗೆ ಇಲ್ಲಿ 8 ಗಂಟೆಯಲ್ಲಿ ಇವನ್ನ ಎತ್ಕೊಂಡು ಕೂತಿದ್ದೆ, ಫೋನ್ ಮಾಡಿದ್ರು ಕನಕಪುರಕ್ಕೆ ಹೋಗ್ಬೇಕಲ್ಲ ಏನು ಮಾಡಲಿ ಅಂದರು. ಇಷ್ಟೊತ್ತಿನಾಗ ಏನಕ್ಕೆ ಹೋಗ್ತೀಯಾ, ಏನು ಹೋಗ್ಬೇಡ, ಇನ್ನೊಂದು ದಿವಸ ಹೋಗಿದ್ರಾಯ್ತು, ಬೆಳಗ್ಗೆ ಹೊತ್ತು ಇನ್ನೂ ಶೂಟಿಂಗ್ ಮುಗ್ದಿಲ್ಲ, ಹೋಗಬೇಕು ಅಂದರು. ನಾನೇ ಹೋಗಬೇಡ ಅಂದೆ, ಅಷ್ಟು ದೂರ ಏನಕ್ಕೆ ಹೋಗ್ತೀಯಾ, ನಾಮಕರಣ ಎಲ್ಲ ಆಗೋಗಿರ್ತದೆ ನೀನು ಹೋಗೋ ಅಷ್ಟೊತ್ತಿಗೆ, ಹೋಗಬೇಡ ಅಂದೆ. ಸರಿ, ಹೋಗಂಗಿದ್ರೆ ಫೋನ್ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬರ್ತೀನಿ ಅಂದರು. ತಿರ್ಗಾ ಫೋನ್ ಮಾಡಿದ್ರೆ ಬೈತಾಳೆ, ಹೋಗಬೇಡ ಅಂತಾಳೆ ಅಂದ್ಬಿಟ್ಟು ಹಾಗೆ ಹೊರಟೋಗಿದ್ರು ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹಂಗೆ. ಆಮೇಲೆ ನನಗೆ ಅನಿಸ್ತು, ಓ ಹೋಗ್ಬಿಟ್ಟಿದ್ದಾರೆ, ಫೋನ್ ಮಾಡಲಿಲ್ವಲ್ಲ, ಹೊಟ್ಟೋಗಿದ್ದಾರೆ ಏನು ಬೈತಾಳೆ ಅಂದ್ಬಿಟ್ಟು ಹೊಟ್ಟೋಗಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. 12:30 ಆಯಿತು, ಬರಲೇ ಇಲ್ಲ. ಹಾಂ, 12:30 ಫೋನ್ ಮಾಡಿದೆ ನಾನು. ಫೋನ್ ಮಾಡಿದಾಗ ಫೋನ್ ಎತ್ಬಿಟ್ಟು ಇಲ್ಲೇ ಮಲಗಿದ್ದೀನಿ ನಾನು, ಬೆಳಗ್ಗೆ ಎದ್ದು ಬರ್ತೀನಿ 5 ಗಂಟೆಗೆ ಅಂದರು. ಸರಿ, ಮಲಗಿದ್ದೆ ಬಾ ಬೆಳಗ್ಗೆ ಏನು ಬರ ಅಂದರೆ, ಅವರು ಯಾರ ಮನೇಲೂ ಮಲಗಿಲ್ಲ, ಕಾರಲ್ಲೇ ಮಲ್ಕೊಂಡಿದ್ದಾರೆ ಎಲ್ಲೋ ನಿಲ್ಲಿಸ್ಕೊಂಡು ಅನಿಸುತ್ತೆ. ಮನೇಲಿ ಮಲಗಿದ್ರೆ ಅವ್ರು ಬಿಡ್ತಿರ್ಲಿಲ್ಲ ಅವ್ರು, ಯಾರು ಮನೆಯವರು ಅನಿಸುತ್ತೆ, ನನಗೆ ಅನಿಸುತ್ತೆ. ಎಲ್ಲಿ ಮಲಗಿದ್ರೆ ಏನು ಅಂತ ಅದು ಹೇಳಲಿಲ್ಲ. ಇಲ್ಲೇ ಮಲಗಿದ್ದೀನಿ, ಬೆಳಗ್ಗೆ 5 ಗಂಟೆಗೆ ಎದ್ದು ಬರ್ತೀನಿ ಅಂದರು. ಸರಿ, ಹಾಗೆ ಮಾಡಿ ಅಂದೆ. ನಾನು ನಿದ್ದೆ, ನಮ್ಮನೆಯವರು ಅವ್ರು ಎಷ್ಟೊತ್ತಿಗೆ ಬರ್ತಾರೋ ನಾನು ಅಷ್ಟೊತ್ತವರೆಗೂ ನಾನು ಎದ್ದೇ ಇರೀವಿ ನೈಟು ಬಾಗಿಲು ತೆಗಿಬೇಕಂದ್ರೆ. ಬಯ್ಯೋರು, ನಿನ್ನ ಮಲಕ್ಕೋ, ನಾನು ಬಂದು ಫೋನ್ ಮಾಡ್ತೀನಿ, ಯಾವಾಗ ಬಾಗಿಲು ತೆಗಿಯೋಕ್ಕಾಗಲ್ಲ ಅಂತ. ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಅವ್ರ ಮನೆಗೆ ಬರೋವರೆಗೂ ನಂಗೆ ನಿದ್ದೆ ಮಾಡ್ತಿರ್ಲಿಲ್ಲ, ಅವತ್ತು ನಿದ್ದೆ ಮಾಡಿರಲಿಲ್ಲ. 4:30 ಫೋನ್ ಬಂತು, ನಮ್ಮದು ಲ್ಯಾಂಡ್ಲೈನ್ ಇತ್ತು, ಲ್ಯಾಂಡ್ಲೈನ್ಗೆ ಯಾರೋ ಫೋನ್ ಮಾಡಿದ್ರು, ಮೇಡಮ್ ನಿಮ್ಮ ಕಾರು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂದರು. ಇವರು ಎಷ್ಟೊತ್ತಿಗೆ ಎದ್ದು ಬಂದರೋ ಎಷ್ಟೊತ್ತಿಗೆ ಬಿದ್ದರೋ ಯಾರಿಗೂ ಗೊತ್ತಿಲ್ಲ ಬಿದ್ದಿರೋದು. ಸೋಮನಹಳ್ಳಿ ಏನೋ ಸೋಮನಹಳ್ಳಿ ಗೇಟು,
ಕನಕಪುರ ಹೋಗ್ತಾ ಸೋಮನಹಳ್ಳಿ ಗೇಟಲ್ಲಿ ಕೆರೆಯರಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ ಕಾರ್ ಬೆರೆಸಿ. ಹೆಂಗೆ ಬಿದ್ದರು ಏನು ಅಂತ ಗೊತ್ತಿಲ್ಲ. ಹಾಂ, ಕೆರೆ ಗದ್ದೆ ಕಾನಿಗೆ ಬಿದ್ದಿರೋದು. ಈ ಕಡೆ ಒಂದು ಸೈಡ್ ನೀರಿತ್ತಂತೆ, ಒಂದು ಸೈಡು ಗದ್ದೆ ಕಾನು, ಗದ್ದೆ ಕಾನಿಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಯಾರು ಯಾವಾಗ ಬಿದ್ದರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಪಾಪ ಯಾರೋ ಕನಕಪುರದವ್ರು ಲಾರಿಯವರೆಲ್ಲ ನಿಲ್ಲಿಸ್ಕೊಂಡು ನೋಡ್ತಾ ಇದ್ರಂತೆ. ಅವ್ರು ನನಗೆ ಫೋನ್ ಮಾಡಿದ್ರು ನಾಲ್ಕೂವರೆಯಲ್ಲಿ, ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂದರು. ನಾನು ಅವ್ರಿಗೆ ಬೈದೆ, ಮನೇಲಿ ಹೆಂಡತಿ ಮಕ್ಳಿಗಾಗಲಿ ಹಿಂಗೆ ಫೋನ್ ಮಾಡಿ ನೀವು ಎದುರಿಸಿದ್ರೆ ಭಯ ಆಗಲ್ವಾ ಸರ್, ಏನಕ್ಕೆ ಹಿಂಗೆ ಹೇಳ್ತೀರಾ ಅಂತ ಅಂದೆ. ಇಲ್ಲ ಮೇಡಮ್, ನಿಮ್ಮದು ಆರ್ಟೋ ಕಾರ್ ಅಲ್ವಾ ಅಂದರು. ಓ, ನಮ್ದು ಆರ್ಟೋನೇ ಅಂದೆ. ಅದೇನೇ ಬಿದ್ದೋಗಿದೆ ಅಂದರೆ ಅವ್ರಿಗೆ ಕರಿಬಸವಯ್ಯ ಅಂತ ಗೊತ್ತಿಲ್ಲ, ಕತ್ಲೇಲಿ ಯಾರೂ ನೋಡಿಲ್ಲ. ಅಲ್ಲ, ಕೆಳಗಡೆ ಹೋಗಿದ್ದಾರೆ ಆದರೂ ಮುಖ ಯಾರು ಸರಿಯಾಗಿ ನೋಡಿಲ್ಲ. ಅಲ್ಲಿ ಕಾರಲ್ಲಿ ನೀರಿತ್ತಂತೆ, ಕಾರು ಹಿಂಗೆ ನೆಟ್ಟಿಗೆ ನಿಂತಿತ್ತಂತೆ. ಅಂದರೆ ಉಳ್ಕೊಂಡೋಗಿ ಬರೀ ಫೈನಲ್ ಕಾರ್ಡ್ ಅಷ್ಟೇ ಹೋಗಿದ್ದಿದ್ದು ಅವ್ರಿಗೆ, ಇನ್ನೆಲ್ಲೂ ಏನು ಹೆಟ್ಟಾಗಿರಲಿಲ್ಲ. ಹಾಂ, ಮೂರು ಫೈನಲ್ ಕಾರ್ಡ್ ಏನೋ ಹೊಟ್ಟೋಗಿತ್ತಂತೆ. ಆವಾಗ ಹೋಗಿ ಕಾರ್ ನೆಟ್ಟಿಗೆ ನಿಂತಿತ್ತಂತೆ, ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಅವರು ನೀರು ಅಂದ್ರಂತೆ. ಕಾರಲ್ಲೇ ಬಾಟ್ಲಲ್ಲಿ ನೀರಿತ್ತಂತೆ, ಒಂದು ಬಾಟ್ಲು ನೀರು ಕುಡಿದ್ರಂತೆ. ಅವ್ರನ್ನ ಕಾರಿಂದ ಈಚೆ ತೆಗೆಸ್ಕೊಂಡು ಅವರು ಹೋಗೋ ಅಷ್ಟೊತ್ತಿಗೆ ಏನು ಮಾಡಿದ್ದಾರೆ, ಎಲ್ಲಗಳು ಎರಡು ಮೊಬೈಲ್ ಇತ್ತು, ಎರಡು ಮೊಬೈಲ್ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ, ಮೊಬೈಲ್ ಸಿಕ್ಕಿಲ್ಲ. ಹಾಂ, ಆಮೇಲೆ ಇವರು ಯಾರೋ ಪಾಪ ಕನಕಪುರದವರು ತರಕಾರಿ ತುಂಬ್ಕೊಂಡು ಬರ್ತಿದ್ರಂತೆ ಲಿಂಗಾಯಿತರು. ಅವ್ರು ಹೋಗಿ ನೋಡಿ ಇವ್ರನ್ನ ಇಳಿಸಿ, ಅವಾಗ ಅವರೇ ಫೋನ್ ನಂಬರ್ನ ಅವರೇ ನಮ್ಮ ಮನೆಯವ್ರು ಹೇಳಿದ್ದಾರೆ ನಂಬರ್ ಬಾಯಲ್ಲೇ. ಫೋನ್ ತಗೊಳ್ಳಿ ಅಂದವರೆ ಫೋನ್ ಹುಡ್ಕವ್ರೆ, ಫೋನ್ ಸಿಕ್ಕಿಲ್ಲ. ಯಾರು ಹೋಗಿದ್ದವರೆಲ್ಲ ಎತ್ಕೊಂಡಿದ್ರಂತೆ. ಆಮೇಲೆ ಬಾಯಲ್ಲಿ ಹೇಳಿದ್ರೆ ನಮ್ಮ ಐದನ ನಂಬರು ಹೇಳಿದ್ದಾರೆ, ನಮ್ಮ ಐದಂಗೂ ಫೋನ್ ಮಾಡಿದ್ದಾರೆ ಪಾಪ ಅವರು ಲಿಂಗಾಯಿತರು. ನಮಗೂ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದಾಗ ನಾನೇ ಅವ್ರಿಗೆ ಜೋರು ಮಾಡಿದೆ, ಸುಮ್ಮನೆ ಯಾರೋ ಮಾಡಿದ್ದಾರೆ ಅಂದರೆ. ಅವಾಗ ಮೊದಲೊಂದು ಎರಡು ಸಲ ಹಂಗೆ ಬಂದಿತ್ತು, ಅಲ್ಲ ನಮ್ಮನೆಯವ್ರು ಮನೇಲೇ ಇದ್ದರು, ಇದ್ರೂ ಹಿಂಗೆ ಸುಮ್ಮನೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿಬಿಟ್ಟು ಈ ಡ್ರಿಂಕ್ಸು ಅದು ಇದು ಮಾಡಿದವರು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹಿಂಗೆ ಒಂದು ಎರಡು ಸಲ ಎದುರಿಸಿದ್ರು. ಆ ಥರ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ರಿಗೆ ನಾನು ಬೈತಾ ಬಿದ್ದಿದ್ದೆ. ಇಲ್ಲ ಮೇಡಮ್ ಆಗಿದೆ ಅಂದರೆ ಕೊಡಿ ನಮ್ಮ ಮನೆಯವ್ರಿಗೆ ಅಂದೆ. ಮೇಡಮ್ ಅವ್ರನ್ನ ಎತ್ಕೊಂಡು ಅಷ್ಟು ದೂರದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ, ಸಿಗ್ನಲ್ ಸಿಗ್ತಾ ಇಲ್ಲ, ಅಳ್ಳ ಖಂಡಿತ ಆಗಿದೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಮ್ಮನೆ ಅಳಿಯ ಮಗಳು ಎಲ್ಲ ಇದ್ದರು, ಅವ್ರನ್ನೆಲ್ಲ ಎಬ್ಬರಿಸಿ ನಾನು ಅವಾಗ ನಮ್ಮ ಅಳಿಯ ಕನಕಪುರ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಟೇಷನ್ಗೆ, ಆಮೇಲೆ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಹೋಗಿ ನೋಡಿ ಸರ್ ನಾವು ಬರ್ತೀವಿ ಅಂತ. ನಾವು ಹೋಗುವಷ್ಟೊತ್ತಿಗೆ ಅಲ್ಲಿ ಇದರೊಳಗೆ ಅಲ್ಲ ಇಲ್ಲಿಗೆ ತೊಗೊಂಬಂದಿದ್ರು ಕಾಣನಕುಂಟೆ ಸಾಯಿರಾಮ್ ಹಾಸ್ಪಿಟ್ಲಿಗೆ. ಅವ್ರು ಲಿಂಗಾಯಿತರುಗಳೇ ಪಾಪ, ತರಕಾರಿ ತುಂಬಿಕೊಂಡು ಹೋಗಿದ್ರಲ್ಲ, ಆಂಬ್ಯುಲೆನ್ಸ್ ಎಲ್ಲ ಕಳಿಸಿದ್ವಲ್ಲ, ತಂದು ಸಾಯಿರಾಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಅಲ್ಲೋಗಿ ನೋಡಿದಾಗ ಅವ್ರು ಹೇಳಿದ್ರು ಕಷ್ಟ ಇದೆ ಅಂತ ಹೇಳಿದ್ರಂತೆ, ನಮ್ಮ ಐದವ್ರಿಗೆಲ್ಲ ಕಷ್ಟ ಇದೆ ಅಂತ. ಸರಿ, ಅಲ್ಲಿಂದ ಡಿಸೈಡ್ ಮಾಡ್ಕೊಂಡು ನಾವು ಇಲ್ಲಿ ಇದಕ್ಕೆ ತೊಗೊಂಬಂದ್ವಿ, ಪ್ರೆಸ್ಟೀನಿಗೆ ತೊಗೊಂಬಂದ್ವಿ, ಮೋದಿ ಹಾಸ್ಪಿಟ್ಲ್ ಹತ್ರ. ನಮ್ಮ ರಿಲೇಷನ್ನೇ ಡಾಕ್ಟರ್ ಆಗಬೇಕಿತ್ತು ಅವರು ಆರ್ಥೋಪೆಟಿಕ್ಕು, ಅಲ್ಲಿಗೆ ಡಿಸ್ಚಾರ್ಜ್ ಮಾಡ್ಕೊಂಬಂದ್ವಿ. ಸೋಮವಾರ ಬೆಳಗ್ಗೆ ಮಂಗಳವಾರ ಬೆಳಗಿನ ಜಾವ ಆಗಿರೋ, ಸೋಮವಾರ ಬೆಳಗಿನ ಜಾವ ಮಂಗಳವಾರಕ್ಕೆ ಬೀಳ್ತು. ಶುಕ್ರವಾರದ ಮಂಗಳವಾರ ಮಾತಾಡಿದ್ರು, ಬುಧವಾರ ಮಾತಾಡಿದ್ರು ಚೆನ್ನಾಗಿ, ಎಲ್ಲರ ಹತ್ರ ಮಾತಾಡಿದ್ರು, ಎಲ್ಲ ಆರ್ಟಿಸ್ಟ್ಗಳೆಲ್ಲ ಬಂದು ಮಾತಾಡಿಸಿದ್ರು, ಐಸಿಲ್ ಹಾಕಿದ್ರು. ಆದರೆ ಇದು ಫುಲ್ ಇಷ್ಟು ಸ್ವಾಧೀನ ಇಲ್ಲ, ಬರೀ ಇಲ್ಲಿಂದ ಇತ್ತಷ್ಟೇ ಮಾತಾಡ್ತಾ ಇದ್ದಿದ್ದು, ಕೈ ಕಾಲು ಏನೂ ಸ್ವಾಧೀನ ಇರಲಿಲ್ಲ, ಎಲ್ಲ ಮರ ಆದಂಗೆ ಆಗ್ಬಿಟ್ಟಿತ್ತು. ಹಾಂ, ಏನಿಲ್ಲ, ಹಂಗೂ ನನಗೆ ಕಾಲಾಡ್ಸೋಕ್ಕಾಗಲ್ಲ ಕೈ ಆಡ್ಸೋಕ್ಕಾಗಲ್ಲ ಅಂದರು. ಇಲ್ಲ, ಅದು ಇಂಜೆಕ್ಷನ್ ಹಾಕಿದ್ದಾರೆ ಅದಕ್ಕೆ ಅಂತ ಹೇಳೋರು ಸಿಸ್ಟ್ರುಗಳು ಎಲ್ಲ. ಎರಡು ದಿವಸ ಚೆನ್ನಾಗೆ ಮಾತಾಡಿದ್ರು, ಅಲ್ಲ ಮಾತಾಡ್ಸ್ಕೊಂಬಂದವರೆಲ್ಲ ನನಗೆ ಹೇಳೋರು, ಧೈರ್ಯ ಹೇಳೋರು, ಉಪೇಂದ್ರ ಅವರು, ಉಮಾಶ್ರೀಯವರು, ಶ್ರುತಿಯವರು ಎಲ್ಲರೂ ಹೇಳಿದ್ರು ಏನಾಗಲ್ಲ ಹೆದರ್ಕೊಂಬೇಡ, ಅವು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಏ ಉಳ್ಕೊತಾರೆ, ಏನಾಗ್ಬೇಡ ಏನಾಗ್ಬೇಡ, ಏನು ಹೆದರ್ಕೊಂಬೇಡ ಹೆದರ್ಕೊಂಬೇಡ, ಏನೂ ಆಗಲ್ಲ ಅಂತಲೇ ಹೇಳ್ತಿದ್ದೆ ಎಲ್ರೂ. ಉಪೇಂದ್ರ ಸರು ಅದೇ ಹೇಳಿದ್ರು, ಪಾಪ ಹೆದರ್ಕೊಂಬೇಡಮ್ಮ ಹುಷಾರಾಗಿದ್ದಾರೆ, ನನಗೆ ಯಾವುದು ಸಿನಿಮಾ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ, ನನ್ನ ಆ ಸಿನಿಮಾ ಹೆಂಗೆ ಓಡ್ತಾ ಇದೆ ಎತ್ತ ಅಂತ, ಏನೂ ಆಗಲ್ಲಮ್ಮ ಅಂತ. ನಾವೇನೂ ಆಗಲ್ಲ ಉಳ್ಕೊತಾರೆ ಅಂದ್ಕೊಂಡೆ, ಧೈರ್ಯ ಮಾಡ್ಕೊಂಡಿದ್ವಿ. ಬುಧವಾರದವರೆಗೂ ಮಾತಾಡಿದ್ರು, ಗುರುವಾರ ದಿವಸ ಮಾತಿಲ್ಲ ಗುರುವಾರದಿಂದ. ಅಂದರೆ ಒಳಗಡೆ ಎಲ್ಲ ಫುಲ್ಲು ಲೋ ಬಿ ಪಿ ಆಗ್ಬಿಟ್ಟಿತ್ತು, ಅವ್ರಿಗೆ ಐ ಬಿ ಪಿ ಇತ್ತು, ಐ ಬಿ ಪಿ ಇತ್ತು, ಮಗಳು ಆದಮೇಲೆ ಬಿ ಪಿ ಬಂದಿತ್ತು, ಅದು ಬೈಕೇ ಲೋ ಆಗಿಬಿಟ್ಟಿತ್ತು,
ಅವಲ್ಲಿ ಆಪರೇಷನ್ ಮಾಡೋದಕ್ಕೆ ಅವ್ರಿಗೆ ಡಾಕ್ಟ್ರಿಗೆ ಗೊತ್ತಾಗಿದೆ. ಅವ್ರು ಸುಮ್ಮನೆ ನಂಗೆ ಹೇಳ್ತಾರೆ ನಮಗೆ ಆಪರೇಷನ್ ಮಾಡೋಕ್ಕೆ ಬಿ ಪಿ ಐ ಆಗಲಿ ಐ ಆಗಲಿ ಅಂತ ಕಾದು ಅಂತಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಎಲ್ಲರ ಹತ್ರನೂ ಹೇಳಿಬಿಟ್ಟಿದ್ದಾರೆ. ಈ ಥರ ಆದವರು ಒಂದು ವಾರ ಹಂಗಟ್ಲೆ ಮಾತಾಡ್ತಾರೆ, ಮಾತಾಡ್ತಾರಂತೆ, ಒಂದೊಂದು ವಾರ ಮಾತಾಡ್ತಾರಂತೆ ಫೈನಲ್ ಕಾರ್ಡ್ ಹೋದವರು. ಆಮೇಲೆ ಡೆತ್ ಆಗುತ್ತಂತೆ. ಡಾಕ್ಟ್ರೆಲ್ಲ ಹೇಳಿದ್ದಾರೆ ನಮ್ಮ ಕಡೆಯವ್ರಿಗೆಲ್ಲ, ನನಗೆ ಯಾರೂ ಹೇಳಲಿಲ್ಲ ಅಷ್ಟೇ. ನನಗೆ ಹುಷಾರಾಗ್ತಾರೆ ಅಂತಲೇ ಹೇಳೋರು, ಆಗುತ್ತೆ ಅಂತ ನಾವು ಧೈರ್ಯವಾಗಿದ್ವಿ. ಗುರುವಾರ ದಿವಸದಿಂದ ಆಕ್ಸಿಜನ್ ಹಾಕಿದ್ರು, ಅಲ್ಲಿನವರೆಗೂ ಆಕ್ಸಿಜನ್ ಹಾಕಿರಲಿಲ್ಲ. ಗುರುವಾರದಿಂದ ಆಕ್ಸಿಜನ್ ಹಾಕಿಬಿಟ್ರು, ಆಕ್ಸಿಜನಲ್ಲೇ ಉಸಿರಾಡ್ತಿದ್ದು. ಶುಕ್ರವಾರ ದಿವಸ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಇಲ್ಲಿ ಕರಿಮರನ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸ್ಕೊಂಡು ಒಳಗಡೆ ಹೋಗಿ ಭಂಡಾರ ಇಟ್ಬಿಟ್ಟು ಮಾತಾಡಿಸಿದ್ರೆ ಏನಿಲ್ಲ, ಎಲ್ಲ ಫುಲ್ ಹೋಗ್ಬಿಟ್ಟಿದೆ, ಬರೀ ಆಕ್ಸಿಜನಲ್ಲಿ ಅಷ್ಟೇ ಇದ್ದಿದ್ದು, ಏನಿಲ್ಲ. ಕಣ್ಣು ಎಲ್ಲ ಹಿಂಗೆ ಹಿಂಗೆಲ್ಲ ಇಸ್ತು ನೋಡಿದೆ, ಕಣ್ಣು ಕಣ್ಣು ಗುಡ್ಡೆನೂ ಹಾಡ್ತಿರ್ಲಿಲ್ಲ. ನಾನು ಅಲ್ಲೇ ಡಾಕ್ಟರ್ ಸಿಸ್ಟ್ರುಗಳಿಗೆ ಕೇಳಿದೆ ಏನಂದ್ರೆ ಏನೂ ಅವರು ಕಣ್ಣು ಕೂಡ ಆಡಿಸ್ತಾ ಇಲ್ಲ, ನಿಜವಾಗೂ ಅವರು ಬದುಕಿದಾರ ಇಲ್ವಾ ಹೇಳಿ ಅಂದೆ. ಇಲ್ಲ ಮ್ಯಾಮ್ ಏನಿಲ್ಲ, ಅವರು ನಿದ್ದೆ ಮಾಡ್ತಾರೆ ಅಂದರು ಹಾಸ್ಪಿಟ್ಲಲ್ಲೂ ಅಷ್ಟೇ. ಅದು ಯಾವಾಗ ಹೋಗಿಬಿಟ್ಟಿದೆ, ಬರೀ ಆಕ್ಸಿಜನಲ್ಲಿ ಇತ್ತಷ್ಟೇ ಅನಿಸುತ್ತೆ. ಶುಕ್ರವಾರ 2:45 ಅನಿಸುತ್ತೆ ಮಧ್ಯಾಹ್ನ ಡೆತ್. ಅಲ್ಲಿಗೆ ಮಂಗ ಶುಕ್ರವಾರ ದಿವಸನೇ ಹೊಟ್ಟೋ ನಮ್ಮನೆ ಲಕ್ಷ್ಮೀ ಹೋದಂಗೆ ಹೊಟ್ಟೋದ್ರು ಹೊತ್ತಾಗಿ. ಹಾಂ ಅವರೇ ಡ್ರೈವಿಂಗ್ ಮಾಡೋರು, ಡ್ರೈವಿಂಗ್ ಇಲ್ಲ. ಆಮೇಲೆ ಅಲ್ಲಿ ಹಾಸ್ಪಿಟ್ಲಲ್ಲಿ ನನಗೆ ಹೇಳಿದ್ರು, ನಾನು ಹೇಳಿದೆ ಹೋಗ್ಬೇಡ ಅಂದರು ಹೋದೆ, ಅಂದರೆ ನಿನ್ನ ಮಾತು ಕೇಳಬೇಕಿತ್ತು, ನಾನು ತಪ್ಪು ಮಾಡಿದೆ ನಾನು ಹೋಗಿ ಅಂದರು. ಏನಾಯ್ತಲ್ಲಿ ಅಂದಿದ್ದಕ್ಕೆ ಆ ಕಡೆಯಿಂದ ಹಿಂಗೆ ಬಂದ್ಬಿಟ್ಟು ಈಗ ಸ್ಟ್ರೈಟ್ ಬಂದು ಹಿಂಗೆ ಟರ್ನಿಂಗ್ ತೊಗೊಬೇಕಂತೆ ಸೋಮನಹಳ್ಳಿ ಗೇಟಲ್ಲಿ. ಹಾಂ ಅಲ್ಲಿ ಕರ್ವು ತಗೊಳ್ಳೋವಾಗ ಅವ್ರಿಗೆ ಕಣ್ಣು ಒಂಥರ ಮಂಜಾಯ್ತಂತೆ ಕೆರೆಯೇರಿ ಮೇಲೆ. ಹಿಂಗೆ ಬಂದ್ಬಿಟ್ಟು ಹಿಂಗೆ ಟರ್ನ್ ತೊಗೊಬೇಕಲ್ಲ, ಆ ಬತ್ತಿ ಹಿಂಗೆ ಟರ್ನ್ ತಿರುಗಿಸ್ಕೊತಿದ್ದಂಗೆ ಅವ್ರಿಗೆ ಕಣ್ಣು ಒಂಥರ ಮಂಜಾಯ್ತಂತೆ. ಅಷ್ಟೇ ಗೊತ್ತಂತ ಅವ್ರಿಗೆ, ಕೆಳಗೋಗಿ ಬಿದ್ದಿರೋದು ಗೊತ್ತಿಲ್ಲ ಅವ್ರಿಗೆ. ಅಲ್ಲೇನು ಅವಾಗವಾಗ ಆಕ್ಸಿಡೆಂಟ್ ಆಗ್ತವೆ ಅಂತ ಯಾರು ಅಂದರು, ಅದೇ ಯಾರನ್ನಾದರೂ ಕರ್ಕೊಂಡು ಹೋಗ್ತೀನಿ ಅಂತವ್ರು ಬೇಡ ಅಂತ ಹೇಳೋಗಿದ್ದಾರೆ ಅವತ್ತು. ಅವರು ಕುರಿ ಪ್ರಕಾಶ್ ಅವ್ರು ಬರ್ತೀನಿ ಅಂದ್ರಂತೆ. ನಾನು ಹಾಂ ಅಪ್ಪಾಜಿ ನಾನು ಬರ್ತೀನಿ ನಡಿ ಅಂದರೆ ಬೇಡ ಮನೆಗೆ ಹೋಗೋ ನೀನು ಅಂದ್ಬಿಟ್ಟು ಹೇಳಿಬಿಟ್ಟೋದ್ರು ಅಂತೆ ಒಬ್ಬರೇ. ಬೆಳಗಿನ ಜಾವ ಇಲ್ಲ, ಮಧ್ಯರಾತ್ರಿ ಯಾವಾಗ ಒಂದು ಗಂಟೆ ಮೇಲೆ ಹೊರಟಿದ್ದಾರೆ ಯಾರಿಗೂ ನೋಡ್ಕೊಂಡ್ರದೆ ಜನ 4:30-4:00 ಯಾವಾಗ ಬಂದು ಬಿದ್ದವ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಲಾರಿಗಳಲ್ಲಿ ಇದರಲ್ಲಿ ಹೋಗ್ತಿದ್ರಲ್ಲ ಅದೆಲ್ಲ ಮಾರ್ಕೆಟ್ಗಳಿಗೆ ತರಕಾರಿ ಅದು ತುಂಬ್ಕೊಂಬರ್ತಿದ್ದಾರೋ, ಅದು ಲೈಟು ಡಿಮ್ ಅಂಡ್ ಡಿಪ್ ಆಗ್ತಿತ್ತಲ್ಲ, ಯಾವುದೋ ಗಾಡಿ ಬಿದ್ದೋಗದೆ ಅಂತ ಕೆಳಗಿಳಿದೋಗಿರೋದೆಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಅವರು ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಇವರು ಎಷ್ಟೊತ್ತಿಗೆ ಬಿದ್ದರು ಅಂತ ಯಾರಿಗೂ ಗೊತ್ತಿಲ್ಲ. 4:00 ಜನ ನೋಡಿರೋದು, ನಮಗೆ ಫೋನ್ ಮಾಡಿದ್ದು 4:30 ಇಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಿರಲಿಲ್ಲ. ಹ್ಞೂ ಇಲ್ಲ ಇಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಿರಲಿಲ್ಲ ಅವರು. ಅವರೊಂದು ಪಾತ್ ಪರಕ್ಕೆ ತಿಂತಿರಲಿಲ್ಲ, ನಿದ್ದೆಗಿಟ್ಟಿರೋದಲ್ಲ ಅಲ್ಲ, ಅದೇ ಅಲ್ಲಿ ಬಂದ ಕಣ್ಣು ಮಂಜಾಗಿರೋದು ಅಷ್ಟೇ ಅವ್ರಿಗೆ. ನಿದ್ದೆ ಅಂತನೂ ಗೊತ್ತಿಲ್ಲ, ಏನಾಯಿತು ಅಂತನೂ ಗೊತ್ತಿಲ್ಲ ಒಟ್ಟಿನಾಗೆ, ಅದು ಅವ್ರಿಗೆ ಗೊತ್ತು. ನಮ್ಮ ಹತ್ರ ಅಷ್ಟು ಹೇಳಿದ್ರು ಅಷ್ಟೇ, ಅಲ್ಲಿ ಬಂದಾಗ ಕಣ್ಣು ಮಂಜಾಯಿತು ನನಗೆ ಅಷ್ಟೇ ಗೊತ್ತು, ಅದ್ರ ಮೇಲೆ ನನಗಿನ್ನೇನು ಗೊತ್ತಿಲ್ಲ. ಅಣ್ಣಿಗೆ ನಿನ್ನ ಮಾತು ಕೇಳಬೇಕಿತ್ತು, ನಾನು ಕೇಳಲಿಲ್ಲ ಅಂದರು ನನಗೆ, ಹೋಗ್ಬೇಡ ಅಂತ ಹೇಳಿದ್ನಲ್ಲ ನಾನು 2012 ಯಾವ ತಿಂಗಳು ಫೆಬ್ರವರಿ. ಇವನು 1 ವರ್ಷದ ಮಗು, ಇವನು 1 ವರ್ಷದ ಬರ್ತ್ಡೇ ಮಾಡಿ 10 ದಿವಸಕ್ಕೆ ಆಕ್ಸಿಡೆಂಟ್ ಆಗಿದ್ದು. 20 ತಾರೀಕಿಗೆ ಇವ್ನು ಬರ್ತ್ಡೇ ಮಾಡಿದ್ವಿ, 10 ದಿವಸಕ್ಕೆಲ್ಲ ತಿರ್ಗಿ ಆಕ್ಸಿಡೆಂಟ್. 30 ತಾರೀಕು ನಮ್ಮ ಊರಲ್ಲಿ ಮಾಡಿದ್ವಿ, ಮಣ್ಣು ಮಾಡಿದ್ವಿ ಕೊಡುಗೆ ಇಲ್ಲಿ. ಇಲ್ಲ ನಾವು ದಪ್ಪನ್ ಮಾಡಿದ್ವಿ, ಮಣ್ಣು ಮಾಡಿ ಗೋರಿ ಎಲ್ಲ ಕಟ್ಟಿಸಿ ಮಣ್ಣು ಮಾಡಿದ್ವಿ. ಹಾಂ ನಮ್ಮದೇ ಜಮೀನು ಇದೆಯಲ್ಲ, ಜಮೀನು ಒಂದು 5 ಎಕರೆ ಇದೆ, ಇನ್ನು ಯಾರೂ ಡಿವೈಡ್ ಮಾಡಿಕೊಂಡಿಲ್ಲ. ಡಿವೈಡ್ ಮಾಡಿಕೊಡೋಕ್ಕೆ ಅವ್ರಿಗೆ ಮನ್ಸು ಬರ್ತಾ ಇಲ್ಲ, ನಮಗೆ ಕೊಡೋಕ್ಕೆ
ಒಂದು ಎಕರೆ ಬರಬೇಕು ನಮಗೆ. ಅವ್ರಿಗಿನ್ನ ದೇವ್ರ ಬುದ್ಧಿನೇ ಕೊಟ್ಟಿಲ್ಲ ಅನ್ಸುತ್ತೆ, ಅವ್ರ ಅಣ್ಣ ತಮ್ಮದಿರುಗಳಿಗೆ ಇನ್ನೂ ಮಾಡ್ಕೊಟ್ಟಿಲ್ಲ. ಎಷ್ಟು ಜನ? ಇವ್ರು ನಾಲ್ಕು ಜನ. ಒಂದು ಎಕರೆ ಬಂದೇ ಬರುತ್ತೆ? ಬರಬೇಕು ಒಂದು ಎಕರೆ. ನೀವು ಪ್ರಯತ್ನ ಪಡ್ತಾ ಇದ್ದೀರಾ? ಇನ್ನೇನು ಪ್ರಯತ್ನ ಕೇಳಿ ಕೇಳಿ ನಾನು ಸುಮ್ಮನೆ ಅವ್ರು ಸುಮ್ಮನೆ ಇದ್ದೀನಿ ಅತ್ತೆ. ಬರುತ್ತೆ ಯಾವತ್ತಿದ್ರು, ಒಟ್ಟಿನಲ್ಲಿ ಕೋರ್ಟ್ಗೆ ಹೋಗೋದು ದೊಡ್ಡದಲ್ಲ, ಸಂಬಂಧ ಕೆಡ್ಸ್ಕೊಳ್ತೀವಿ. ಹಿಂಗೆ ಒಂದೇನೋ ಕಷ್ಟ ಒಂದು ಅವ್ರು ಅವ್ರು ಏನೋ ಅವ್ರು ಹೆಲ್ಪ್ ಮಾಡಿಲ್ಲ ಅಂದರು ಒಂದೇನೋ ಒಂದು ಕಷ್ಟ ಅಂದಾಗ ಓಡಿ ಬಂದು ನಿಂತ್ಕೊತಾರ ಅಲ್ವಾ? ಅದು ನಾವು ದೂರದ ಯೋಚನೆ ಮಾಡಬೇಕಲ್ಲ. ಈಗ ನಾನು ಒಬ್ಬಳೆ ಮಗಳ ಮದುವೆ ಮಾಡಿಕೊಟ್ಟಿದ್ದೀನಿ, ಇವಾಗ ಏನಂಗಾದರೂ ನಮ್ಮ ಐದಂಗೊಂದು ಫೋನ್ ಮಾಡಿದ್ರು ಹೊರ ಬರ್ತಾನೆ ಪಾಪ. ಅವೆಲ್ಲ ನಾವು ಮಾಡಬಾರ್ದಿಲ್ಲ ಅಂತ ಯಾವತ್ತಿದ್ರೂ ಬರುತ್ತೆ. ಅದು ಬಿಟ್ಟರೆ ಕಷ್ಟ, ಇವ್ರು ಹೋದ್ಮೇಲೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ಒಂದೊಂದು ರೂಪಾಯಿಗೂ ಕಷ್ಟ ಅನುಭವಿಸಿದ್ದೀನಿ. ಇಲ್ಲ ಮಕ್ಳಿಗೆ ಮದುವೆ ಆಗೋಗಿತ್ತಲ್ಲ, ನಮ್ಮ ಮನೆಯವ್ರು ಇದ್ದಂಗೆ ಎಲ್ಲ ಮದುವೆ ಆಗೋಗಿತ್ತಲ್ಲ. ದೊಡ್ಡ ಮಗಳು ತೀರ್ಕೊಂಡು 3 ವರ್ಷ ಆಗಿತ್ತು, ಇವಳಿಗೂ ಮದುವೆ ಮಾಡಿ ನಮ್ಮ ಅಮ್ಮಗ ಹುಟ್ಟಿದ್ದ. ಬಟ್ ಅವಾಗ ನಮಗೇನು ಮದುವೆಗೆ ಇದ್ರದ್ದು ಸಾಲ ಪಾಲ ಅಂಥದ್ದೆಲ್ಲ ಏನು ಹೊರೆ ಹೊರ್ಸು ಹೋಗಲಿಲ್ಲ ನಮ್ಮ ಮನೆಯವರು. ಬಟ್ ಹೊರೆ ಹೊರ್ಸು ಹೋಗಲಿಲ್ಲ ಅಂದರೆ ನಮ್ಮ ಮನೆಯವರೇ ಆಗಿದ್ರೆ ಹೊರೆ ಹೊರ್ಸೋರು, ನಾವು ಮೇಂಟೈನ್ ಮಾಡಿರೋದ್ರಿಂದ ಹೊರೆ ಹೊರೆಯೋಕ್ಕಾಗಲಿಲ್ಲ. ಇಲ್ಲ ಅವ್ರಿಗೆ ಬಿಟ್ಟಿದ್ರು, ಈಗ ನಿನ್ನ ಜಾಬಲ್ಲಿ 1,000 ರೂಪಾಯಿ ಇದ್ರೆ ಮನೆಗೆ ಬರುವಾಗ ಸಾಯಂಕಾಲಕ್ಕೆ ಇರ್ತಾನೆ ಇರಲಿಲ್ಲ. ಈಗ 10,000 ದುಡಿದ್ರೆ 5,000 ಯಾರಿಗಾನ ಕೇಳಿದ್ರಿಗೆ ದಾನ ಮಾಡೋರು 5,000 ಮನೆಗೆ ತರೋರು. ದಾನಶೂರು ಕರ್ಣ ನಮ್ಮ ಮನೆಯವರು. ಅವ್ರು ಬುದ್ಧಿವಂತರಾಗಿದ್ದರೆ ನಾವು ಯಾವಾಗ ಸ್ವಂತ ಮನೆಗೇ ಎಲ್ಲ ಮಾಡ್ಕೊಬೋದಾಯಿತು. ಅಂದರೆ ಇಲ್ಲ ಯಾರು ಕೇಳಿದ್ರು ಇಲ್ಲ ಅಂತಿರಲಿಲ್ಲ. ಹಂಗೆ ದಾನ ಮಾಡೋರು ಅವಾಗ ಕಮ್ಮಿ ಅಲ್ವಾ, ಶೂಟಿಂಗ್ಗಳಲ್ಲೂ ಅಮೌಂಟ್ ಎಲ್ಲ ಕಮ್ಮಿ. ಈವಾಗಲೇ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗೋ ಅಷ್ಟೊತ್ತಿಗೆ ಅವರೇ ಇಲ್ದಂಗೆ ಆಯಿತು. ಈಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಾಗೆಲ್ಲ ಅಮೌಂಟ್ ಕಮ್ಮಿ, ಅದರಲ್ಲಿ 10 ದುಡಿದ್ರು 5 ಇನ್ನೊಬ್ರು ಕೊಟ್ಟು ಬರೋರು, 5 ಮನೆಗೆ ತಂದುಕೊಡೋರು. ಅದರಲ್ಲಿ ನಾವು ಚೀಟಿ ಅದು ಇದು ನಾನು ಬೇರೆ ದುಡಿತಿದ್ನಲ್ಲ, ಹಂಗೆ ಹಾಕ್ಕೊಂಡು ಚೀಟಿ ಪಾಟಿ ಹಾಕ್ಕೊಂಡು ಮಕ್ಕಳ ಮದುವೆಗಳು ಮಾಡಿದ್ದು. ನನ್ನ ಹೆಸರು ಚಿಕ್ಕಪ್ಪದು ಅಂತವ, ಇವನು ಫ್ರೆಂಡ್ಸ್ ಎಲ್ಲ ಸಿಎಂ ಸಿಎಂ ಅಂತ ಪ್ರೀತಿಯಿಂದ ಕರೀತಾರೆ, ಇವನ ಅಪ್ಪ ಸ್ವಾಮಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.